ನಾಳೆ ಕಾಂಗ್ರೆಸ್ನಿಂದ ರಾಜಭವನ್ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡ್ತೀವಿ. ಕ್ಯಾಬಿನೆಟ್ ತೀರ್ಮಾನ ಕೂಡ ಮಾಡಿದ್ದೇವೆ ಈಗಾಗಲೇ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದೇವೆ, ಲಿಖಿತವಾಗಿ ಕೂಡ ನಾವು ಹೇಳಿಕೆ ಕೊಟ್ಟಿದ್ದೇವೆ. ಆದರೆ ರಾಜ್ಯಪಾಲರು ಕೇಳ್ತಾ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಭವನ್ ಚಲೋಗೂ ಜಗ್ಲಿಲ್ಲ ಅಂದ್ರೆ ರಾಷ್ಟ್ರಪತಿ ಬಳಿನೇ ಹೋಗ್ತೀವಿ ನಾವು, ಅಲ್ಲಾದ್ರೂ ನ್ಯಾಯ ಸಿಗುತ್ತಾ ನೋಡೋಣ ಅಂತ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಭವನ್ ಚಲೋವನ್ನ ಮಾಡ್ತೀವಿ, ಅದರ ಬಳಿಕನೂ ಕೂಡ ರಾಜ್ಯಪಾಲರು ಜಗ್ಲಿಲ್ಲ ಅಂತ ಅಂದ್ರೆ ನಾವು ಸೀದಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿನೇ ಹೋಗ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲಿಖಿತವಾಗಿ ದಾಖಲೆಗಳು ಕೂಡ ಇರೋದ್ರಿಂದ ಆ ದಾಖಲೆಗಳನ್ನ ಸಲ್ಲಿಸ್ತಾರೆ. ಜೊತೆಗೆ ರಾಜ್ಯ ಸಚಿವ ಸಂಪುಟದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 9 ಕಾಂಗ್ರೆಸ್ ಸಚಿವರೇನಿದ್ದಾರೆ, ಶಾಸಕರೇನಿದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾರೆ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರು ಇದಕ್ಕೆ ಅನುಮತಿ ಕೊಡಬಾರದು ಅಂತ ಕೂಡ ಅವರ ನಡೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಖಂಡಿಸಿದ್ದಾರೆ. ಹೀಗಿದ್ರು ಕೂಡ ರಾಜ್ಯಪಾಲರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಹೀಗಾಗಿ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕೂ ಬಗ್ಲಿಲ್ಲ ಅಂತಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿನೇ ಹೋಗಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೊಡ್ತೀವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದೆ ಇಲ್ಲ, ನಾಳೆ ಟೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದ್ರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ ಅವ್ರಿಗೂ ಕೂಡ ತಿಳಿಸಿ ನಾವು ರಾಜಭವನ್ಗೆ ರಾಜಭವನ್ ಚಲೋ ಅಂತೇಳಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂತೇಳಿ, ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತಗೊಂಡಿದ್ದೀರಾ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷರು. ಗೊತ್ತಿಲ್ಲ, ನಾವೆಲ್ಲ ಹೋಗ್ತೀವಿ, ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವರಿಗೆ. ಅವರು ಬಹುಶಃ ಎಲ್ಲರನ್ನೂ ಕರೆಯೋದಿಲ್ಲ, ಸಾಮಾನ್ಯವಾಗಿ ಎಲ್ಲರನ್ನೂ ಕರೆಯೋದಿಲ್ಲ, ಯಾರನ್ನಾದರೂ ರೆಪ್ರೆಸೆಂಟೇಟಿವ್ಸ್ ಕರೀತಾರೆ ಅಥವಾ ಅವರು ಒಳಗಡೆ ಎಲ್ಲರನ್ನೂ ಕರೆದು ಮಾತಾಡಿದ್ರೆ ಕೂಡ ಆಗ್ಬೋದು. ಅವ್ರು ಏನ್ ಮಾಡ್ತಾರ ಅವರ ನಡೆ ನಮ್ಗೆ ಗೊತ್ತಾಗಲ್ಲ. ಅಲ್ಲ, ನಾವು ತೀರ್ಮಾನ ಅಂದ್ರೆ ನಾವು ಕ್ಯಾಬಿನೆಟ್ ಅಲ್ಲಿ ನೀವು ಏನು ಶೋಕಾಸ್ ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಕ್ಯಾಬಿನೆಟ್ಗೆ ಅಧಿಕಾರ ಇದೆ, ಇದು ಗೌರ್ಮೆಂಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್, ಅದನ್ನ ಅಡ್ವೈಸರಿ ನಾವು ಅಡ್ವೈಸ್ ಮಾದರಿ ಕಳಿಸ್ಕೊಟ್ಟಿದ್ದೇವೆ. ಅದಕ್ಕೆ ಸುಮ್ಮನೆ ಒಂದು ಕಾಗದ ಏನು ಬರೆದಿಲ್ಲ ನಾವು, ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ಕೂಡ ನಾವು ಅದರಲ್ಲಿ ನಮೂದನೆ ಮಾಡಿ ಕಳಿಸಿದ್ದೇವೆ. ಕಳಿಸಿ ಅದಕ್ಕೂ ಕೂಡ ಅವರು ಏನು ಗಣನೆಗೆ ತಗೊಳ್ಲಿಲ್ಲ. ಹಾಗಾಗಿ ಈಗ ಕೋರ್ಟಿನ ಮೊರೆಯನ್ನು ಹೋಗಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಅದು ಏನು ತೀರ್ಮಾನ ನಿನ್ನೆನೂ ತಾವೆಲ್ಲ ನೋಡಿದ್ರಿ, ನಿನ್ನೆನೂ ಕೂಡ ಆರ್ಗ್ಯುಮೆಂಟ್ಸ್ಗಳಾಗಿದೆ, ನಾಳೆ ಕಂಟಿನ್ಯೂ ಆಗುತ್ತೆ ಆರ್ಗ್ಯುಮೆಂಟ್ಸು. ಅಂತಿಮವಾಗಿ ಏನು ತೀರ್ಮಾನ ಬರುತ್ತೆ ನೋಡಬೇಕು. ಆದರೆ ನಾವು ಗವರ್ನರ್ ಅವರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ.